ಯಾವುದೇ ಸ್ವಾತಂತ್ರ್ಯ ಚಳವಳಿ ಎಲ್ಲಾ ಲೀಡರ್ಸ್ ಒಂದೊಂದು ಪತ್ರಿಕೆ ತಂದಿದ್ದೆ. ಎಲ್ಲ ಲೀಡರ್ಸ್, ಆ ಬಾಲಗಂಗಾಧರ್ ತಿಲಕ್ ಇರಲಿ, ಡಾಕ್ಟರ್ ಅಂಬೇಡ್ಕರ್ ಇರಲಿ, ಪಂಡಿತ್ ಜವಾಹರಲಾಲ್ ನೆಹರೂಜಿ ಅವರು ಇರಲಿ, ಮಹಾತ್ಮ ಗಾಂಧೀಜಿ ಅವರು ಇರಲಿ, ಅಥವಾ ಇಲ್ಲಿ ನಮ್ಮಲ್ಲಿಯೂ ಕೂಡ ಮಂಗಳೂರಿನವರು, ಆಮೇಲೆ ಇಲ್ಲಿ ಧಾರವಾಡದಲ್ಲಿ ದಿವಾಕರ್ ಅವರು, ಇಂಥವೆಲ್ಲ ಇಲ್ಲಿ ಓಲ್ಡ್ ಮೈಸೂರಿನಲ್ಲಿ ಕೂಡ ಸಾಕಷ್ಟು ಪತ್ರಿಕೆಗಳು ಪ್ರಾರಂಭ ಮಾಡಿ ಜನರಿಗೆ ಅದ್ರ ಬಗ್ಗೆ ತಿಳುವಳಿಕೆ ಕೊಟ್ಟು ಎಚ್ಚರ ಮೂಡಿಸಿ ಆಮೇಲೆ ಜನ ರೊಚ್ಚಿಗೆದ್ದು ಯಾವಾಗ ಹೋರಾಟಿಸಲು ಪ್ರಾರಂಭ ಮಾಡ್ತಿದ್ರು ಆವಾಗ ಇದು ಗೊತ್ತಾಗುತ್ತೆ. ಅಂದರೆ ಎಲ್ಲ ಲೀಡರ್ಸ್ ಪ್ರಾರಂಭ ಮಾಡಿದ್ದೆ ಪತ್ರಿಕೆಯಿಂದ, ಪೇಪರಿಂದ, ಮಾಧ್ಯಮದಿಂದಾನೆ. ಸೋಮೋಟೋ ಯಾರು ಲೀಡರ್ ಆಗಿದೆ? ಈಗ ಸೋಮೋಟೋ ಲೀಡರ್ ಯಾಕಾಗಿದ್ದಾರೆ ಅಂದರೆ ಅನೇಕ ಅನೇಕ ಮಾಧ್ಯಮಗಳು ಬಂದಿವೆ, ಈ ಕಾರ್ಪೊರೇಟ್ಗಳು ಪರ್ಚೇಸ್ ಮಾಡಿದೆ. ಇದು ನಿಜಾನೋ ಸುಳ್ಳು ನೀವು ಹೇಳ, ಎಲ್ಲ ಕಾರ್ಪೊರೇಟ್ ಎಲ್ಲದರಲ್ಲಿ ಪಾಲ, ಮೊದಲು 5% ತೊಗೊಳೋದು, 10% ತೊಗೊಳೋದು, ಕೊನೆಗೆ ಏನಪ್ಪ ಅಂದ್ರೆ ಪೂರ್ತಿ ಅವರೇ ನುಂಗ್ಬಿಡೋದು. ಬೆರಳು ಕೊಟ್ಟರೆ ಮನುಷ್ಯಾಗಿ ನುಂಗೋರು ಇರ್ತಾರಲ್ಲ, ಹಾಗೆ ಮಾಧ್ಯಮದಲ್ಲೂ ಕೂಡ ಪಾಪ ಸಣ್ಣ ಪುಟ್ಟ ಶೇರ್ಸ್ ಮೊದಲು ತೊಗೊಂಡು ಕೊನೆಗೆ ಅವ್ರಿಗೆ ಸಾಲದಲ್ಲಿ ದುಡುಕಿ ಆಮೇಲೆ ಎಲ್ಲರೂ ಇವತ್ತು ದೊಡ್ಡ ದೊಡ್ಡ ಟಿವಿಗಳು ಎಲ್ಲ ಶ್ರೀಮಂತರ ಪಾಲಾಗಿದೆ. ಮತ್ತು ಇಂಪಾರ್ಶಾಲಿಟಿ ಎಲ್ಲಿ ಬರ್ತದೆ? ಎಲ್ಲಿ ನಮ್ಮ ಮೂಲಭೂತ ಹಕ್ಕಿಗೆ, ನಮ್ಮ ಫಂಡಮೆಂಟಲ್ ರೈಟ್ಸ್ಗೆ, ಆರ್ಟಿಕಲ್ 19(1)(a) ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಎಲ್ಲಿ ಬರ್ತದೆ? ಏನು ಇವತ್ತು ನನಗೇನಾಗ್ತದೋ ನಾಳೆ ನಿಮಗೂ ಆಗ್ತದೆ. ಅದಕ್ಕಾಗಿ ನೀವು ಎಚ್ಚರ ಇರಬೇಕು. ನಮ್ದು ಆಗಿದ್ದಾಗಲಿ, ಈಗ 81 ಆಗಿದೆ, ಏನೋ ಸ್ವಲ್ಪ ದಿವಸ ಹೋಗ್ತದೆ, ಇನ್ನೂ ನಡೆಯಷ್ಟು ದಿವಸ ನಡೀಲಿ, ಆದರೆ ನಮ್ಮ ಪೀಳಿಗೆಗೆ, ನಮ್ಮ ಜನರೇಷನ್ಗಳಿಗೆ ಸರಿಯಾಗಿ ಬದುಕಿಸಬೇಕು, ಅವರಿಗೆ ಸರಿಯಾದ ಜೀವನವನ್ನು ನಡೆಸಬೇಕು, ಪ್ರಜಾಪ್ರಭುತ್ವ ಉಳಿಬೇಕು, ಸಂವಿಧಾನ ಕಾಪಾಡಬೇಕು ಅಂದರೆ ನಿಮ್ಮ ಪಾತ್ರ ನಮ್ಮೆಲ್ಲರಿಗಿಂತಲೂ ಹೆಚ್ಚಿಂದು ಅನ್ನತಕ್ಕಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛಪಡ್ತೇನೆ. ಈ ಪ್ರೆಸ್ ಬಹುಶಃ ಜೀವಂತ ಇರದೆ ಹೋಗಿದ್ರೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿತಿರಲಿಲ್ಲ ಅನ್ನತಕ್ಕಂಥ ಮಾತನ್ನು ನಾನು ಸ್ಪಷ್ಟ ಹೇಳಬಹುದು. ಕಾರಣ ಏನು? ಯಾವುದೇ ಒಂದು ತಪ್ಪಾದರೆ ಅದನ್ನು ಎತ್ತಿಡಿದು ತೋರಿಸಿ ಜನರಿಗೆ ಅದರ ಬಗ್ಗೆ ತಿಳುವಳಿಕೆ ಕೊಟ್ಟು ಸತತವಾಗಿ ಬರೆದು ಮತ್ತು ಅದರ ಸಾಧಕ ಬಾಧಕಗಳನ್ನು ಹೇಳಿ ಡೆಮೋಕ್ರಸಿಯಿಂದ ಡೆಮೋಕ್ರಸಿ ಉಳಿಬೇಕಾದ್ರೆ ಏನು ಮಾಡಬೇಕು? ಪ್ರಜಾಪ್ರಭುತ್ವ ಅಥವಾ ಲೋಕಶಾಹಿ ಇರಬೇಕು ಅಂತಂದರೆ ನಾವು ಹೇಗೆ ನಡ್ಕೊಳ್ಬೇಕು ಅಂತಕ್ಕಂಥ ಒಂದು ದಾರಿ ದೀಪವನ್ನು ತೋರಿಸ್ತಕ್ಕಂಥ ಕೆಲಸ ನಮ್ಮ ಜರ್ನಲಿಸ್ಟ್ ಮಾಡ್ತಾರೆ. ನಮ್ಮ ಎಡಿಟರ್ನು ಕೂಡ ಕೆಲವು ಸಲ ತಮ್ಮ ಕಾಲಮ್ನಲ್ಲಿ ಬರೆದು ಎಚ್ಚರಿಕೆ ಕೊಡ್ತಾರೆ. ಹೀಗೆ ಅನೇಕ ರೀತಿಯಿಂದ ಜನರಿಗೆ ಒಂದು ಕಾನ್ಶಿಯಸ್ ಮಾಡೋದು ಅಥವಾ ಕೆಲವು ಸಲ ಕೆಲಸಕ್ಕಾಗಿ ಇನ್ಸ್ಪಿರೇಷನ್ ಕೊಡೋದು ಕೆಲಸ ಮಾಡ್ತಾರೆ. ಅದಕ್ಕಾಗಿ ಈ ಮಾಧ್ಯಮ ಬಹಳ ಮಹತ್ವ. ಅದಕ್ಕೆ ಹೆದರ್ಕೊಂಡೆ ನಾನು ಇಲ್ಲಿ ಬಂದೆ. ಬಟ್ ಇಲ್ಲಿ ಬಂದ ಮೇಲೆ ನೀವು ಸ್ವಲ್ಪ ವ್ಯತ್ಯಾಸ ಮಾಡಿದ್ರಿ, ಇದು ಸರಿಯಲ್ಲ. ನನ್ನಪ್ಪ ನನಗೆ ಮಾಡೋದಾಗಿ ಮುಂದೆ ಮಾಡಕ್ಕೆ ಹೋಗ್ಬೇಡಿ. ಯಾಕಂದರೆ ಪ್ರೋಟೋಕಾಲ್ ಇರಬೇಕು. ಮತ್ತು ನೀವು ಕರೆದಿರಂತ ಹೇಳಿ ನಾನು ಬಂದಿದ್ದೆ, ನಾನಾಗೇನು ಬರ್ತೀನಂತ ಹೇಳಲಿಲ್ಲ. ಮತ್ತು ದುಡ್ಡೇ ದೊಡ್ಡಪ್ಪ ಅಂತಂದರೆ ಒಂದು ಮಂತ್ರಿಗಳೇ ಮೊದಲಾದರೆ ನಾವು ಯಾಕೆ ಬರ್ಕೊಂಡು ಬಂತೀವಿ? ಸಿ, ನೀವು ಯೋಚನೆ ಮಾಡಿ. ಯಾಕಂದರೆ ಇದು ಒಂದು ಪ್ರೆಸ್, ಈ ಇಂಪಾರ್ಷಲ್. ನೀವೆಲ್ಲರಿಗೂ ಅಷ್ಟೇ, ಯಾರು ಪ್ರಭುತ್ವ ಯಾರ ಹತ್ರ ಇದೆ ಅಥವಾ ಯಾರು ಅಥಾರಿಟೇಟಿವ್ ಇರ್ತಾರೋ ಅವರೂ ಅಷ್ಟೇ. ನಮಗೆ ನೀವೇ ನಮ್ಮ ವಾಯ್ಸ್. ಯಾರು ತುಳಿತಕ್ಕೆ ಒಳಪಟ್ಟಿದ್ದಾರೋ ಅಥವಾ ಯಾರಿಗೆ ಧ್ವನಿ ಇಲ್ಲೋ ಅವರಿಗೆ ಧ್ವನಿ ಕೊಡ್ತಕ್ಕಂಥ ಕೆಲಸ ಮಾಡೋರು ನೀವು. ಸ್ವಲ್ಪ ವ್ಯತ್ಯಾಸ ಆದರೆ ಅದು ನಿಮಗೆ ತೊಂದರೆ ಆಗ್ತದೆ, ನನಗಿಲ್ಲ. ಅಥವಾ ಈಗ AICC ಪ್ರೆಸಿಡೆಂಟ್ ಆದರೆ, ಪ್ರೆಸಿಡೆಂಟ್ ಆದಮೇಲೆ ಎಷ್ಟು ಇದರಲ್ಲಿ ಇವರು ಭಾಗವಹಿಸಿ ಅಥವಾ ಇದಕ್ಕೆ ಸ್ಟ್ರೆಂಗ್ ಕಾಂಗ್ರೆಸ್ ಪಾರ್ಟಿಗೆ ಸ್ಟ್ರೆಂಗ್ ಕೊಟ್ಟು ಇದನ್ನು ಬೆಳೆಸ್ತಾರೆ. ಹೀಗೆ ನಿರೀಕ್ಷೆ ಇರ್ತದೆ. ಅಂದರೆ ನಿರೀಕ್ಷೆ ಇರ್ತಕ್ಕಂಥದ್ದನ್ನು
ನಾವು ಎಷ್ಟು ಮಟ್ಟಿಗೆ ಈಡೇರಿಸ್ತೇವೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಅದಕ್ಕೆ ಎಲ್ಲಕ್ಕೂ ಕೂಡ ನಾವು ಪ್ರೆಸ್ಸಿಗೆ ನೆನೆಸ್ಕೊಳ್ಳೇಬೇಕಾಗ್ತದೆ. ಆ ಒಂದು ಪ್ರೋತ್ಸಾಹ ನೀಡ್ತಕ್ಕಂಥದ್ದು, ಒಳ್ಳೆಯದನ್ನು ಬರೀತಕ್ಕಂಥದ್ದು, ಅಥವಾ ಒಂದು ಯಾವುದೇ ಭಾಗಕ್ಕೆ ಅನ್ಯಾಯ ಆದರೆ ಅದನ್ನು ಸರಿಪಡಿಸ್ತಕ್ಕಂಥದ್ದು. ಈಗ ಉದಾಹರಣೆಗಾಗಿ ನಾನು ಹೈದರಾಬಾದ್ ಕರ್ನಾಟಕ ಆರ್ಟಿಕಲ್ 371 ಜಿ ಇದು ಒಂದು ಪಾಸ್ ಆಗಬೇಕಾಗಿದ್ರೆ ಅಮೆಂಡ್ಮೆಂಟು ನಿಮ್ಮೆಲ್ಲರಿಗೂ ಗೊತ್ತಿದೆ, ಗೌಡರಿಗೂ ಗೊತ್ತಿದೆ, 2/3 ಮೆಜಾರಿಟಿ ಇದೆ. 2/3 ಮೆಜಾರಿಟಿ ಅಂದರೆ 380 ಎಂ ಪಿ ಸಪೋರ್ಟ್ ಮಾಡಬೇಕು, ಒನ್ ಮಾಡಬೇಕಾಗ್ತದೆ. ಆಮೇಲೆ 380 ನಾವು ಆರಿಸ್ ಬಂದಿದ್ದೇ ಕಾಂಗ್ರೆಸ್ದವರು 208, ಈಗ 180 ಎಲ್ಲಿ ತರಬೇಕು. ಆವಾಗ ನಾನು ಎಲ್ಲ ಅಪೋಸಿಷನ್ ಲೀಡರ್ಗಳ ಹತ್ರ ಹೋದೆ, ಯಾವುದೋ ಒಂದು ಕಾರಣಕ್ಕಾಗಿ ಅದಾನಿ ಅವರು ಹೋಮ್ ಮಿನಿಸ್ಟರ್ ಆಗಿ ರಿಜೆಕ್ಟ್ ಮಾಡಿದ್ದೆ. ಅದು ಇರಲಿ, ಅದಕ್ಕೆ ನಾನು ಹೇಳಕ್ಕೆ ಹೋಗೋದಿಲ್ಲ ಅಥವಾ ಈ ಸ್ಟೇಜ್ ಅದನ್ನು ಉಪಯೋಗ ಮಾಡ್ಬೋದು. ಆದರೆ ನಾನು ಎಲ್ಲ ಲೀಡರ್ಗಳಿಗೆ ಹೇಳಿದೆ, ಇದೊಂದು ಸಣ್ಣದಿದೆ ಆರ್ಟಿಕಲ್ 371 ಜೆ, ಇದರಿಂದ ಆ ಭಾಗದಲ್ಲಿದ್ದಂಥ ವಿದ್ಯಾರ್ಥಿಗಳಿಗೆ ಎಂಪ್ಲಾಯ್ಮೆಂಟ್ ಕೊಡೋದಾಗ್ತದೆ, ಎಜುಕೇಷನ್ನು ಬೇರೆ ಬೇರೆ ವಿಷಯ ಅಂತ ಹೇಳಿ ಸ್ವಲ್ಪ ಇಂಡೈರೆಕ್ಟ್ಲಿ ಪ್ರಚಾರ ಇಲ್ಲದೆ ಅದನ್ನು ಮಾಡಿದ್ಮೇಲೆ ಕೊನೆಗೆ ನಿಮ್ಮಲ್ಲೂ ಕೂಡ ಅನೇಕ ಮೆಸೇಜಸ್ಸು, ಆರ್ಟಿಕಲ್ಸು, ಎಡಿಟೋರಿಯಲ್ಲು ಇಂಥವೆಲ್ಲ ಬರವಣಿಗೆಯಿಂದ ಕೊನೆಗೆ ನಾನು ಏನು ಎಂ ಪಿಗಳಿಗೆ, ಫ್ಲೋರ್ ಲೀಡರ್ಸ್ಗಳಿಗೆ ಹೋಗಿ ಕನ್ವಿನ್ಸ್ ಮಾಡಿದೆ. ಆವಾಗ ಅನೇಕ ಜನ ಕನ್ವಿನ್ಸ್ ಆದರು, ಮತ್ತು ಪಾಪ ಎಲ್ಲರೂ ಕೈ ಎತ್ತರು 380 ಜಾಗದಲ್ಲಿ. ಅದು ಯುನಾನಿಮಸ್, ಅದು ಒಂದೇ ಕಾನೂನು ಇನ್ನೂವರೆಗೆ, ಅದು ಒಂದೇ ಆರ್ಟಿಕಲ್ ಇನ್ನೂವರೆಗೆ ಯುನಾನಿಮಸ್ ಆಗಿದೆ. ಇಲ್ಲದ್ರೆ ಯಾವುದೇ ಅಮೆಂಡ್ಮೆಂಟ್ ಬರಲಿ 4 ಜನ ಆದರೂ ವಿರೋಧ ಮಾಡ್ತಾರೆ, 8 ಜನ ಆದರೂ ವಿರೋಧ ಮಾಡ್ತಾರೆ. ಆದರೂ ಅದು ಆಯಿತು. ಹೇಗಾಯಿತು? ನಾವು ಎಲ್ಲರಿಗೂ ಅಪ್ರೋಚ್ ಆಗೋದ್ರಿಂದ, ಕನ್ವಿನ್ಸ್ ಮಾಡೋದ್ರಿಂದ, ಇದಕ್ಕೆ ಜಸ್ಟಿಫಿಕೇಶನ್ ಇದೆ ಅಂತ ಹೇಳಿ ಪ್ರೆಸ್ಸು, ಟಿವಿ, ಮೀಡಿಯಾ ಎಲ್ಲರೂ ಹೇಳೋದ್ರಿಂದ ಅದು ನಮಗೆ ದೊರಕ್ತಕ್ಕಂಥದ್ದು. ಅದಕ್ಕಿಂತ ದೊಡ್ಡ ದೊಡ್ಡ ಕೆಲಸಗಳು ನಾವು ಮಾಡ್ತೀವಿ.